ಆತ್ಮೀಯರೇ ನಮಸ್ಕಾರ. ಜ್ಞಾನದ ದಿಗಂತವನ್ನು ವಿಸ್ತರಿಸ್ತಕ್ಕಂಥ ಹತ್ತು ಪ್ರಶ್ನೆ ಆಟ ಕ್ವಿಜ್ ಟೈಮ್ನ ಆರನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಈ ಸಂಚಿಕೆಯ ಮೊದಲ ಪ್ರಶ್ನೆಯನ್ನು ನೋಡೋಣ. ತೆನಾಲಿ ರಾಮಕೃಷ್ಣ ಯಾರ ಆಸ್ಥಾನದಲ್ಲಿದ್ದನು? ನಿಮ್ಮ ಆಯ್ಕೆಗಳು ಎ ವಿಕ್ರಮಾದಿತ್ಯ, ಬಿ ರಾಜರಾಜ ಚೋಳ, ಸಿ ಕೃಷ್ಣದೇವರಾಯ, ಡಿ ಸಮುದ್ರಗುಪ್ತ. ಈಗ ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಸಿ ಕೃಷ್ಣದೇವರಾಯ. ಎರಡನೇ ಪ್ರಶ್ನೆ, ಡಿಸ್ಕವರಿ ಆಫ್ ಇಂಡಿಯಾ ಈ ಕೃತಿಯ ಲೇಖಕರು ಯಾರು? ಆಯ್ಕೆಗಳು ಎ ಮಹಾತ್ಮ ಗಾಂಧಿ, ಡಿ ಜವಾಹರಲಾಲ್ ನೆಹರು, ಸಿ ರಾಜಗೋಪಾಲಾಚಾರಿ, ಡಿ ಸುರೇಂದ್ರನಾಥ್ ಬ್ಯಾನರ್ಜಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಬಿ ಜವಾಹರಲಾಲ್ ನೆಹರು. ಮುಂದಿನ ಪ್ರಶ್ನೆ, ಘರಾನ ಇದು ಯಾವ ಸಂಗೀತದ ಪ್ರಕಾರದಲ್ಲಿ ಬಳಸುವ ಹೆಸರು? ಆಯ್ಕೆಗಳು ಎ ಜನಪದ ಸಂಗೀತ, ಬಿ ಕರ್ನಾಟಕ ಸಂಗೀತ, ಸಿ ಹಿಂದೂಸ್ತಾನಿ ಸಂಗೀತ, ಡಿ ಪಾಪ್ ಸಂಗೀತ. ಈಗ ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಸಿ ಹಿಂದೂಸ್ತಾನಿ ಸಂಗೀತ. ಮುಂದಿನ ಪ್ರಶ್ನೆ, ಮಾನವನಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಆಯ್ಕೆಗಳು ಎ ಶ್ವಾಸಕೋಶಗಳು, ಬಿ ಮೂತ್ರಪಿಂಡ, ಸಿ ಹೃದಯ, ಡಿ ರಕ್ತನಾಳಗಳು. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಬಿ ಮೂತ್ರಪಿಂಡ. ಮುಂದಿನ ಪ್ರಶ್ನೆ, ಜ್ಯೂಸ್ ಈ ಪದ ಯಾವ ಆಟದಲ್ಲಿ ಬಳಕೆಯಾಗುತ್ತದೆ? ಆಯ್ಕೆಗಳು ಎ ಕ್ರಿಕೆಟ್, ಬಿ ಟೆನಿಸ್, ಸಿ ಹಾಕಿ, ಡಿ ಗಾಲ್ಫ್. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಬಿ ಟೆನಿಸ್. ಮುಂದಿನ ಪ್ರಶ್ನೆ, ಹರಪ್ಪ ಸಂಸ್ಕೃತಿ ಯಾವ ನದಿಯ ದಂಡೆಯ ಮೇಲೆ ಬೆಳೆದು ಬಂದಿತ್ತು? ಆಯ್ಕೆಗಳು ಎ ಗಂಗಾ, ಬಿ ಯಮುನಾ, ಸಿ ಸಿಂಧು, ಡಿ ಬ್ರಹ್ಮಪುತ್ರ. ನಿಮ್ಮ ಸಮಯ ಶುರು. ಸರಿಯಾದ ಆಯ್ಕೆ ಸಿ ಸಿಂಧು ನದಿ. ಮುಂದಿನ ಪ್ರಶ್ನೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆಯ್ಕೆಗಳು ಎ ಶಂಕರಾಚಾರ್ಯರು, ಬಿ ರಾಮಾನುಜಾಚಾರ್ಯರು, ಸಿ ಮಧ್ವಾಚಾರ್ಯರು, ಡಿ ಸ್ವಾಮಿ ವಿವೇಕಾನಂದರು. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಎ ಶಂಕರಾಚಾರ್ಯರು. ಮುಂದಿನ ಪ್ರಶ್ನೆ, ಶುದ್ಧ ಚಿನ್ನದಲ್ಲಿ ಎಷ್ಟು ಕ್ಯಾರೆಟ್ಗಳಿವೆ? ನಿಮ್ಮ ಆಯ್ಕೆಗಳು ಎ 20, ಬಿ 24, ಸಿ 22, ಡಿ 26. ಈಗ ನಿಮ್ಮ ಸಮಯ ಶುರು.
ಸರಿಯಾದ ಉತ್ತರ ಬಿ 24. ಮುಂದಿನ ಪ್ರಶ್ನೆ, ರಾಶಿ ಇದು ಕನ್ನಡದ ಯಾವ ಲೇಖಕರ ಕಾವ್ಯನಾಮ? ಆಯ್ಕೆಗಳು ಎ ಬಿ ಎಂ ಶ್ರೀಕಂಠಯ್ಯ, ಬಿ ಪಂಜೆ ಮಂಗೇಶ್ ರಾಯ್, ಸಿ ರಂಶ್ರೀ ಮುಗುಳಿ, ಡಿ ಎಂ ಶಿವರಾಮ್. ಈಗ ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಡಿ ಎಂ ಶಿವರಾಮ್. ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ಈ ಚಿತ್ರವನ್ನು ಗುರುತಿಸಿ. ಆಯ್ಕೆಗಳು ಎ ಜಂತರ್ ಮಂತರ್, ಬಿ ಕೆಂಪುಕೋಟೆ, ಸಿ ಅಕ್ಷರಧಾಮ, ಡಿ ಫತೇಪುರ್ ಸಿಕ್ರಿ. ಈಗ ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಎ ಜಂತರ್ ಮಂತರ್. ಆತ್ಮೀಯರೇ, ಈ ಜಂತರ್ ಮಂತರ್ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಜಂತರ್ ಮಂತರ್ ಈ ಚಿತ್ರದಲ್ಲಿ ಇರತಕ್ಕಂಥದ್ದು ಇದು ದೆಹಲಿಯಲ್ಲಿ ಐತಿ. ಇದನ್ನು 1724 ಜೈಪುರದ ಎರಡನೇ ಮಹಾರಾಜ ಜೈಸಿಂಗ್ ಅಂತಕ್ಕಂಥವರು ಕಟ್ಟಿಸಿದರು. ದೆಹಲಿ ಅಲ್ಲದೆ ಜೈಪುರ, ಉಜ್ಜಯಿನಿ, ಮಥುರಾ ಮತ್ತು ವಾರಣಾಸಿಗಳಲ್ಲಿ ಕೂಡ ಇಂಥ ಕಟ್ಟಡಗಳನ್ನು ನಾವು ಕಾಣ್ಬೋದು. ಈ ಕಟ್ಟಡದ ಮೂಲ ಉದ್ದೇಶ ಏನು ಅಂದರೆ ಜ್ಯೋತಿಷ್ಯದ ಲೆಕ್ಕಾಚಾರಗಳನ್ನು ಮಾಡೋದು, ಸೂರ್ಯ ಚಂದ್ರ ಹಾಗೂ ಗ್ರಹಗಳ ಚಲನೆಯನ್ನು ಗುರುತಿಸುವ ಹಿನ್ನೆಲೆ ಒಳಗೆ ಈ ಕಟ್ಟಡ ನಿರ್ಮಾಣ ಆಗಿದೆ. ಆತ್ಮೀಯರೇ, ಈ ಸಂಚಿಕೆಯನ್ನು ವೀಕ್ಷಿಸಿದ ತಮಗೆ ಅನಂತ ವಂದನೆಗಳು. ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವರು ಹಿಂದೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಸಂಗತಿಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.